ನನ್ನ ಡ್ರೀಮ್ ಬಾಯ್ ಹೇಗಿರ್ಬೇಕು ಅಂತ ವಿಡಿಯೋ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಈ ವಿಡಿಯೋ ಅವರಿಗೋಸ್ಕರ ಫಸ್ಟ್ ಕನ್ನಡಿಗನಾಗಿರ್ಬೇಕು, ನನಗೆ ಭಾಷೆ ತುಂಬಾ ಇಂಪಾರ್ಟೆಂಟ್, ಸೊ ಕನ್ನಡಿಗನಾಗಿರ್ಬೇಕು. ಹೌದಾ, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆನೇ ಬರಲ್ಲ, ಕನ್ನಡ ಫಿಕ್ಸ್ ಮಿಕ್ಕಿದೆಲ್ಲ ಮಿಕ್ಸ್. ಸೆಕೆಂಡ್, ನೋಡೋಕೆ ಆವ್ರೇಜ್ ಲುಕಿಂಗ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ರೆ ತುಂಬಾ ಕಷ್ಟ ಮೇಂಟೈನ್ ಮಾಡೋಕೆ, ಯಾಕಂತ ಹೇಳಿದ್ರೆ ಬೇರೆ ಹುಡುಗಿ ಪಟೈಸಿ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಮತ್ತೆ ರಿಚ್ ಆಗಿರ್ಬಾರ್ದು, ಆವ್ರೇಜ್ ಇರಬೇಕು. ಯಾಕಂತ ಹೇಳಿದ್ರೆ ರಿಚ್ ಆದ್ರೆ ಅವನು ಬೇರೆ ಹುಡುಗಿ ಪಟಾಯಿಸೋ ಚಾನ್ಸ್ ಇದೆ, ಬೇರೆ ಹುಡುಗಿ ಅವನ ಪಟಾಯಿಸೋ ಚಾನ್ಸ್ ಇದೆ, ನಮ್ಗೆ ಯಾಕೆ ಟೆನ್ಷನ್? ಸೊ ಅದಿರಬಾರ್ದು, ರಿಚ್ ಆಗಿರ್ಬಾರ್ದು. ಮತ್ತೆ ಟಾಲ್ ಆಗಿರ್ಬೇಕು, ಹೈಟ್ ತುಂಬಾ ಇಂಪಾರ್ಟೆಂಟ್, ನನಗೆ ಟಾಲ್ ಬಾಯ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಹೈಟ್ ಜಾಸ್ತಿ ಇರಬೇಕು. ಮತ್ತೆ ಕೇರಿಂಗ್, ಲವ್ವಿಂಗ್ ಅದೆಲ್ಲ ಬೇಕೇ ಬೇಕು, ಸ್ವಲ್ಪ ಪೊಸಿಸಿವ್ ಆಗಿರ್ಬೇಕು. ಲವ್ವಿಂಗ್ ಕೇರಿಂಗ್ ಪೊಸಿಷನ್ನೆಸ್ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ, ಯಾಕೆಂದ್ರೆ ಲಾಸ್ಟ್ ನಾನು ಲವರ್ ಬಿಟ್ಟು ಹೋಗಿದ್ದು ಅದೇ ಕಾರಣಕ್ಕೆ. ಆದರೆ ಹೈಟು ಕಮ್ ಕಮ್ಮಿ ಹೈಟ್ ಇರೋರು ಇಬ್ಬರಾದ್ರೆ ಆಯ್ತೀವ, ನನ್ನ ಫ್ರೆಂಡ್ಗೂ ಇನ್ನೂ ಮದುವೆ ಆಗಿಲ್ಲ. ಏ ಬರ ಇಲ್ಲಿ ಬರ, ಕೇಳ ಬರ, ಕೇಳ ಕೇಳ ಕೇಳ, ಎಲ್ಲ ವೇಸ್ಟ್ ಮಾಡ್ಬಿಟ್ಟಲ್ಲ ನೀನು.